ಇದು ಕಾರ್ಬನ್ ಫೈಬರ್ ದೋಟಿ ಇದು ಹೈಟೆಕ್ ಕಂಪನಿಯವರು ಇಲ್ಲಿ ನಮಗೆ ತಲುಪಿಸಿರುವಂಥದ್ದು ಇದು ಬಾಲಸುಬ್ರಹ್ಮಣ್ಯನ್ ಅವರು ಇಲ್ಲಿ ವಿತರಿಸ್ತಾರೆ ಇದು 40 ಫೀಟಿಂದ 80 ಫೀಟ್ ಉದ್ದದವರೆಗೂ ಇರುವಂಥ ದೋಟಿಗಳು ಅವರಲ್ಲಿ ಇದೆ ಇಲ್ಲಿ ಈ ರೀತಿ ಒಂದು ಕ್ಲಿಪ್ಪನ್ನು ಓಪನ್ ಮಾಡಿ ಇದನ್ನು ಉದ್ದ ಮಾಡುವಂಥದ್ದು ಹೀಗೆ ಉದ್ದ ಮಾಡಿ ಲಾಕ್ ಮಾಡಿ ನೆಕ್ಸ್ಟ್ ಕ್ಲಿಪ್ಪನ್ನು ತೆಗೆದು ಇದು ಉದ್ದ ಮಾಡಿ ಲಾಕ್ ಮಾಡಿದರೆ ಅದು ಅಲ್ಲಿ ನಿಲ್ತದೆ ಹೀಗೆ 60ರಿಂದ 80 ಫೀಟ್ ಎತ್ತರವು ತೊಗೊಂಡೋಗ್ಬೋದು ಇವರು ಬಾಲಸುಬ್ರಹ್ಮಣ್ಯನ್ ಅವರು ಅಮೆರಿಕದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರು ಅವರು ಈ ಒಂದು ಪಳ್ಕದೆ ಇರುವಂತ ಸುಲಭವಾದ ಹಗುರವಾದ ಈ ದೋಟಿಯನ್ನು ಅವರು ನೋಡಿ ಇದು ನಮಗೆ ಅಡಿಕೆ ಕೊಯ್ಲಿಗೆ ಸಿಂಪಡಣೆಗೆ ಯೋಗ್ಯವಾಗಿದೆ ಅಂತ ಹೇಳೋದನ್ನ ಕಾರಣ ಅವರು ನಮ್ಗೆ ಈಗ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡಿ ನಮ್ಗೆ ಇಲ್ಲಿ ವಿತರಿಸ್ತಾ ಇದ್ದಾರೆ ನನ್ನ ರೈತ ಬಾಂಧವರಿಗೆ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನಾನು ಮೂಲತಃ ಅರಕಲ್ಗೂರು ಹಾಸನಗೌಡ ಅಮೆರಿಕದಲ್ಲಿ ಒಂದು 15 ವರ್ಷ ನಾನು ಕಾರ್ ಡಿಸೈನಿಂಗ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಜಗ್ವಾರ್ ಲ್ಯಾಂಡ್ ರೋವರ್ ಫೋರ್ಡ್ ಹಾಂಡಾ ಈ ಥರ ಕಂಪ್ನಿಗೆ ಅರಕಲ್ಗೂಡು ಹಾಸನದಲ್ಲಿ ನಮ್ಮ ತಂದೆ ತೋಟನ 1 ಎಕರೆನ ನಾನು ಅಲ್ಲಿಂದಲೇ ಮ್ಯಾನೇಜ್ ಮಾಡೋ ಪ್ರಸಂಗ ಬಂತು ಆಗ ನನಗೆ ಮೊದಲೇ ಇದು ಚಾಲೆಂಜ್ ಬಂತಿದ್ದಂದರೆ ಮರ ಹತ್ತುವ ಕೂಲಿ ಕಾರ್ಮಿಕರ ಅಭಾವ ಸೊ ಆ ನಿಟ್ಟಿನಲ್ಲಿ ನಾನು ಯೋಚಿಸಿದಾಗ ಇದಕ್ಕೇನು ಪರ್ಯಾಯ ಅಂತ ಯೋಚಿಸಿದಾಗ ಯಾವುದೇ ರೈತ ತಾನೇ ಸ್ವಾವಲಂಬಿಯಾಗಿ ಅಥವಾ ಯಾವುದೇ ಒಬ್ಬ ಮನುಷ್ಯ ಈ ಅಡಿಕೆಗೆ ಸ್ಪ್ರೇ ಹಾಗೂ ಕೊಯ್ಲು ಮಾಡೋ ಹಂಗೆ ಆಗಿಬಿಟ್ರೆ ಈ ಕಾರ್ಮಿಕರ ಅಭಾವಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತದೆ ಎರಡನೇ ನನಗೆ ಚಾಲೆಂಜ್ ಉದ್ಭವ ಆಗಿದೆಯೇನಪ್ಪ ಅಂತಂದರೆ ಮರ ಹತ್ತಿದ ಕೂಲಿ ಕಾರ್ಮಿಕರು ನನ್ನ ಊರಿನಲ್ಲೇ ಒಂದು 4 ಜನರು ಕೆಳಗೆ ಬಿದ್ದು ಸಾವನ್ನಪ್ಪಿದ್ರು ನನ್ನ ತೋಟದಲ್ಲೂ ಅವರು ಕಾಲ್ಜಾರಿ ಕೆಳಗೆ ಬೀಳೋ ಪ್ರಸಂಗ ಬಂತು ಸೊ ಒಬ್ಬ ಮನುಷ್ಯ ತಾನು ಪ್ರಾಣವನ್ನು ಒತ್ತೆ ಇಟ್ಟು ಯಾಕೆ ಕೆಲಸ ಮಾಡಬೇಕು ಇದಕ್ಕೆ ಯಾವುದಾದ್ರು ಸುಲಭ ಉಪಯೋಗ ಸಿಗಬಹುದು ಅಂತ ಯೋಚಿಸಿದಾಗ ನಮ್ಮ ದೋಟಿ ಇದೆಯಲ್ಲ ಬಿದಿರು ದೋಟಿ ಅದು ಎಲ್ಲದಕ್ಕಿಂತ ಅತ್ಯಂತ ಸುಲಭ ಅಂತ ನನಗನ್ನಿಸ್ತು ಇವಾಗ ನಾವು ಮರಕ್ಕೆ ಹತ್ತೋದಕ್ಕೆ ಮೆಟ್ಲು ಬರುತ್ತೆ ಏಣಿ ಇದೆ ಯಾವುದೇ ನಾವು ನೆಲದಿಂದ ಮೇಲಕ್ಕೆ ಹೋದರೆ ಕಾಲ್ಜಾರು ಬೀಳಬಹುದು ಇನ್ನೊಂದಾಗಬಹುದು ಪ್ರಾಣಕ್ಕೆ ಅಪಾಯ ಇದೆ ಸೊ ದೋಟಿ ಬಿದಿರು ದೋಟಿನ ನಾವು ಹೈಟ್ ಅಡ್ಜಸ್ಟ್ ಆಗೋ ಹಾಗೆ ಮತ್ತು ಕೆಲಸ ತುಂಬ ಸುಲಭ ಆಗೋ ಹಾಗೆ ಬಳಕದೆ ಇರೋದು ಲೈಟ್ ವೈಟ್ ಇರೋ ಒಂದು ಮಾರ್ಗ ಕಂಡುಹಿಡಿದ್ರೆ ಅದು ಅತ್ಯಂತ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸ್ತು ಸೊ ಈಗ ನಾವು ಒಂದು ಕಳೆದ 4 ವರ್ಷದಿಂದ ದೋಟಿಯನ್ನು ನಾವು ಒಂದು 5,000 ರೈತರಿಗೆ ಕೊಟ್ಟಿದ್ದೀವಿ ಅದನ್ನು ಇಲ್ಲಿ ಮೊದಲೇ ಉಪಯೋಗ ಎಲ್ಲ ರೈತರಿಗೂ ಸಿಕ್ಕಿದೆನಪ್ಪ ಅಂತಂದರೆ 100ಕ್ಕೂ 100 ಕೊಳೆ ರೋಗದಿಂದ ತಮ್ಮ ಬೆಳೆಯನ್ನು ಉಳಿಸ್ಕೊಂಡಿದ್ದಾರೆ ಎರಡನೇದಾಗಿ ದೋಟಿಯಲ್ಲಿ ಸ್ಪ್ರೇ ಮಾಡಿದ್ರೆ 1 ಎಕರೆಗೆ 2 ಬ್ಯಾರಲ್ ಸಾಕು ಮರ ಹತ್ತಿ ಸ್ಪ್ರೇ ಮಾಡಿದ್ರೆ 4ರಿಂದ 6 ಬ್ಯಾರಲ್ ಖರ್ಚಾಗುತ್ತೆ ಸೊ ಇದರಲ್ಲಿ 1 ಎಕರೆಗೆ 4ರಿಂದ 6 ಸಾವಿರ ತನಕ ಉಳಿತಾಯ ಇದೆ ಹಾಗೆ ಇದರಲ್ಲಿ ನಾಜಲ್ ಫಿಟ್ ಮಾಡಿದಾಗ ಸ್ಪ್ರೇ ಮಾಡಬಹುದು ಕತ್ತಿ ಫಿಟ್ ಮಾಡಿದಾಗ ಕುಯಿಲ್ ಮಾಡಬಹುದು ಸೊ ಕುಯಿಲ್ ಮಾಡುವಾಗಲೂ 4 ದಿನದ ಕೆಲಸ ಅಥವಾ 2 ದಿನದ ಕೆಲಸ ಒಂದೇ ದಿನಕ್ಕಾಗುತ್ತೆ ದೋಟಿಯಲ್ಲಿ 60ರಿಂದ 80 ಕ್ವಿಂಟಾಲ್ ತನಕ ಕುಯಿಲ್ ಮಾಡ್ತಾ ಇದ್ದಾರೆ ಈಗ ರೈತರು 5 ಸ್ಟೇಟ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳ್ನಾಡು ಸೊ ಎಲ್ಲ ಭಾಗದ ರೈತರು ಈ ಮೆಥಡನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಯಾಕಂದರೆ ಇದರಲ್ಲಿ ನಮಗೆ ಉಳಿತಾಯ ಇದೆ ಹಾಗೆ ನಮ್ಮ ಸಮಯಕ್ಕೆ ನಾವು ಯಾರ ಮೇಲೂ ಅವಲಂಬಿ ಆಗದೇ ನಮ್ಮ ಕೆಲಸ ನಮ್ಮ ಸಮಯಕ್ಕಾಗುತ್ತೆ ತಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಫೋನ್ ನಂಬರ್ 7259350487 ಇದಕ್ಕೆ ಸಂಪರ್ಕಿಸಿ ನಾವು ನಿಮಗೆ ಏನು ಬೇಕೋ ಆ ಮಾಹಿತಿ ಕೊಡ್ತೀವಿ ಓಪನ್ ಮಾಡಿಕೊಂಡು ತಾವು ಮೇಲೆ ಕೆಳಗಡೆ ಮಾಡ್ಬೋದು ಇದು ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಮೆಟೀರಿಯಲ್ ಅಂತ ಇದರಲ್ಲಿ ಒಂದು ಸ್ಪೆಷಲೈಸ್ಡ್ ಗ್ರೇಡ್ ಯೂಸ್ ಮಾಡಿದ್ದೀವಿ ನಾವು ಅದರಲ್ಲಿ ಗೊನೆ ಸಿಕ್ಕಾಕೊಂಡ್ರು ಅದು ಬೆಂಡ್ ಆಗುತ್ತೆ ಹೊರತು ಅದು ಕಟ್ ಆಗೋದಿಲ್ಲ ಇದು ಕಟ್ ಆಗೋದು ಬರೀ ಕಲ್ ಮೇಲೆ ಬಿದ್ದಾಗ ಮಾತ್ರ ನೆಲ್ ಮೇಲೆ ಬಿದ್ದಾಗ ಅದರಲ್ಲಿ ಹುಲ್ಲು ಮೇಲೆ ಬಿದ್ದಾಗ ಯಾವುದೇ ಕಾರಣಕ್ಕೂ ಕಟ್ ಆಗೋಲ್ಲ ಕಲ್ ಮೇಲೆ ಬಿದ್ದಾಗ ಮಾತ್ರ ಇದು ಕಟ್ ಆಗೋದು ಇದರದ್ದು ಡ್ಯೂರಬಿಲಿಟಿ ನಿಮಗೆ ಕನಿಷ್ಠ ಅಂದರೆ ಒಂದು 25ರಿಂದ 50 ವರ್ಷ ಬರುತ್ತೆ ಅದಕ್ಕೇನಪ್ಪ ಗ್ಯಾರಂಟಿ ಅಂದರೆ ಕೂಲಿ ಮಾಡಿ ಅವರು ಬಾಡಿಗೆ ಹೊಡಿತಾ ಇರೋ ಕಾರ್ಮಿಕರು ವರ್ಷಕ್ಕೆ 500 ಎಕರೆಯಿಂದ 1,000 ಎಕರೆ ತನಕ ಇದನ್ನು ಬಾಡಿಗೆ ಹೊಡಿತಾ ಇದ್ದಾರೆ ಸೊ ಹಾಗಾಗಿ ಒಬ್ಬ ರೈತ 10 ಎಕರೆ 5 ಎಕರೆ ಇರೋ ರೈತ 50 ವರ್ಷ ಯೂಸ್ ಮಾಡಿದ್ರು 500 ಎಕರೆ ಆಗುತ್ತೆ ಅದು ಒಂದೇ ವರ್ಷದಲ್ಲಿ ಯೂಸ್ ಆಗಿದೆ ಸ್ಪೆಷಾಲಿಟಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಕರೆಕ್ಟ್ ಸುಮಾರು ದೋಟಿಗಳು ಇದಾವೆ ಹೌದು ವೈ ವಿ ಚೂಸ್ ದಿಸ್ ತುಂಬ ಇಂಪಾರ್ಟೆಂಟ್ ಸೊ ಮಾರುಕಟ್ಟೆಯಲ್ಲೇ ನಾವು ದೋಟಿನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈಗ ಸಾಕಷ್ಟು ಕಂಪ್ನಿ ದೋಟಿ ಬಂದಿದೆ
ಸೊ ನಮ್ಮ ದೋಟಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾವುದೇ ಉಪಕರಣ ಆಗ್ಬೋದು ಸೇಫ್ಟಿ ಇರಬೇಕು, ಡ್ಯೂರಬಿಲಿಟಿ ಇರಬೇಕು, ಪರ್ಫಾರ್ಮೆನ್ಸ್ ಇರಬೇಕು, ಇದೆಲ್ಲ ನಮ್ಮದು ಅತ್ಯುನ್ನತವಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀವಿ. ಮತ್ತು ನಾವು ಟೆಕ್ನಾಲಜಿ ವೈಸ್ ಎಲ್ಲರಿಗಿಂತ ಮೊದಲು ಎಲ್ಲದನ್ನು ಮಾಡಿ ತೋರಿಸ್ತೀವಿ. ಸೊ ಅದರ ಆ ನಿಟ್ಟಿನಲ್ಲಿ ದೋಟಿಯಲ್ಲಿ ಇದ್ದ ಬಾಧಕಗಳೇನಪ್ಪ ಅಂತಂದರೆ, ಎಲೆಕ್ಟ್ರಿಕ್ ಶಾಕ್ ಹೊಡೆದು ತುಂಬ ಕಾರ್ಮಿಕರು ತಮ್ಮ ಪ್ರಾಣವನ್ನು ಕಳ್ಕೊತಾ ಇದ್ರು. ನಮ್ಮ ದೋಟಿಯಲ್ಲಿ ಒಂದು 5,000 ದೋಟಿಯಲ್ಲಿ ಒಂದು 300 ಜನ ಹೈ ವೋಲ್ಟೇಜ್ ತಂತಿ 11,000 ವೋಲ್ಟೇಜಿಗೆ ಟಚ್ ಮಾಡಿ ಇದುವರೆಗೂ ಯಾರಿಗೂ ಪ್ರಾಣಾಪಾಯ ಆಗಲಿಲ್ಲ, ಎಲ್ಲರೂ ಅವ್ರ ಜೀವ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಈಗ 11,000 ವೋಲ್ಟೇಜ್ಗೂ ನಾವು ದೋಟಿಯನ್ನು ಮಾಡಿದ್ದೀವಿ. ಸೊ 11,000 ವೋಲ್ಟೇಜಿಗೆ ಟಚ್ ಆದರೂ ಅವ್ರ ಜೀವ ಹೋಗೋದಿಲ್ಲ, ಕರೆಂಟ್ ಹೊಡೆಯುತ್ತೆ ಅಷ್ಟೇ, ಜೀವ ಹೋಗದೇ ಇರೋಂಗ ಅವರ ಪ್ರಾಣಕ್ಕೆ ಏನೂ ಅಪಾಯ ಆಗೋದಿಲ್ಲ. ಎರಡನೇ ಮುಖ್ಯವಾಗಿದ್ದೇನಪ್ಪ ಅಂದರೆ, ದೋಟಿಯಲ್ಲಿ ಇದ್ದಿದ್ದು ಬಾಧಕ ಲಾಕ್ಗಳು ಕಟ್ ಆಗ್ತಾ ಇತ್ತು. ಇವಾಗ ಲಾಕ್ಗಳು ಕಟ್ ಆಗದಿರಂಗೆ ಆಟೋ ಲಾಕು ಡಬಲ್ ಲಾಕ್ ಅನ್ನೋ ಒಂದು ದೋಟಿ ಮಾಡಿದ್ದೀವಿ. ಅದು ಆಲ್ರೆಡಿ ಮಾರ್ಕೆಟಲ್ಲಿ ರಿಲೀಸ್ ಮಾಡಿ ಅದು ತುಂಬ ಸಕ್ಸಸ್ ಆಗಿದೆ. ಅದರಲ್ಲಿ ರೈತನಿಗೆ ಲಾಕ್ ಕಟ್ಟಾಗೋ ಸಮಸ್ಯೆನೇ ಇಲ್ಲ, ಕೆಲಸ ನಿಲ್ಲೋದೇ ಇಲ್ಲ. ಸೊ ಆ ದೋಟಿನ ಆಲ್ರೆಡಿ ನಾವೊಂದು 500-1,000 ಎಕರೆಗೆ ಬಳಸಿ ಅದು ತುಂಬ ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಹೌದೌದು, ಈ ಮೆಟೀರಿಯಲ್ ಕಂಡಕ್ಟರ್ ಆಯ್ತಾ, ಆದರೆ ಅದು ಕೆಳಗೆ ಬರದೇ ಇರೋಂಗೆ ನಾವು ಮಲ್ಟಿ ಲೆವೆಲಲ್ಲಿ ಕಟ್ ಮಾಡಿದ್ದೀವಿ ಕನೆಕ್ಟ್. ಇದು ಎಷ್ಟು ಫೀಟ್ವರೆಗೂ ಹೋಗುತ್ತೆ? ಇದು ಒಂದು 6 ಅಡಿಯಿಂದ 80 ಅಡಿ ತನಕ ನಾವು ಕುಯಿಲು ಮಾಡ್ಬೋದು. ಸ್ಪ್ರೇ ಬೇಕಾದ್ರೆ 100 ಅಡಿ ತನಕ ಸ್ಪ್ರೇ ಮಾಡ್ಬೋದು. ಇಲ್ಲ ಇಲ್ಲ, ಇದರಲ್ಲಿ ತೋಟದಲ್ಲಿ ಲೈನ್ ಹೋಗಿದ್ದಾಗ ಅದು ಟಚ್ ಆದರೆ ಮನುಷ್ಯನ ಕರೆಂಟ್ ಹೊಡೆಯುತ್ತೆ. ನಮ್ದ್ರಲ್ಲಿ ಇನ್ಸುಲೇಷನ್ ಇದೆ, ಅದು ಕರೆಂಟ್ ಅನ್ನೋದು ಡೇಂಜರ್ ಬಾಧಕ. ಸೊ ಅದರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಬ್ಯಾಟ್ರಿ ಇಲ್ಲ, ಈ ದೋಟಿಗೆ ಏನು ಬೇಕಾಗಿಲ್ಲ, ತೋಳ್ಬಲ ಅಷ್ಟೇ. ಹಿಂಗೆ ಓಪನ್ ಮಾಡ್ಕೊಳ್ಳೋದು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೇಳ್ಕೊಳ್ಳೋದು ಅಷ್ಟೇ. ದೋಟಿ ಆಪ್ರೇಟ್ ಆಗೋದು ತೋಳ್ಬಲದಿಂದ. ಓಕೆ, ಪಂಪ್ ಬಂದ್ಬಿಟ್ಟು ನೀವು ಬ್ಯಾಟ್ರಿ ಪಂಪು, ಪೆಟ್ರೋಲ್ ಪಂಪು, ಎನಿ ಪಂಪ್, ಯಾವ ಪಂಪ್ ಬೇಕಾದ್ರೂ ಬಳಸ್ಬೋದು. ಪಂಪ್ ಏಕ ಹಾತ್ಮೆ ಪಕಡನೆ ಕಾ ದೂಸರೆ ಹಾತ್ಮೆ ಟ್ರಿಗರ್ ಯಾ ಜೋ ಭೀ ಹೈ ಆಪ್ಕೆ ಪಾಸ್ ದಬಾನೆ ಕಾ. ಓಕೆ, ಇಸ್ಕೋ ಕ್ಯೂ ಪಕಡತೆ ಹೈ, ಯೇ ಬಹುತ್ ಆಸಾನ್ ಹೈ ಬೆಂಡ್ ಕರ್ನೆ ಕೆ ಲಿಯೆ, ಯಹಾಂ ಸೆ ನೀಚೆ ತಕ್ ಕೈಸಾ ಬೆಂಡ್ ಕರ್ ಸಕ್ತೆ ಹೋ ಆಪ್ ಏಕ ಹೀ ಹಾತ್ಮೆ. ಓಕೆ, ಕೈಸಾ ಗನ್ ಜೈಸಾ ಪಕಡ್ ಕೆ ಕಹೀ ಪೇ ಭೀ ಘುಮಾ ಸಕ್ತೆ ಹೋ ಆಪ್. ಓಕೆ, ಔರ್ ಯೇ ಐಸಾ ಏಕ ಪೇಡ್ ಕೋ ಟಚ್ ಹೋತಾ ಹೈ ನಾ, ಯೇ ಸ್ಟ್ರೈಟ್ ಕರ್ಕೆ ಫಿರ್ ನೀಚೆ ದೂಸರಾ ಸೈಡ್, ದೂಸರಾ ಸೈಡ್ ಏಕ ಏಕ ಹಾತ್ ಮೇ ಜಮೀನ್ ಕೋ ಭೀ ಬೆಂಡ್ ಕರ್ ಸಕ್ತೆ ಹೋ. ಓಕೆ, ಏಕ ಹಾತ್ ಮೇ ಊಪರ್ ಭೀ ಆಪ್ ಲೆ ಸಕ್ತೆ ಹೋ. ಐಸಾ ಆಸಾನ್. ಆಸಾನ್ ಏಕ ಆಪ್ ಥೋಡಾ ವಹಾ ಪೆ ಚಲ ರಹಾ ಹೈ ಅಲ್ಹಮ್ದುಲಿಲ್ಲಾಹ್.